ನಮಸ್ಕಾರ ಸ್ನೇಹಿತರೆ, ನಾನು ಕೋಟೆಗದ್ದೆ ರವಿ, ಫಿಡೆಲಿಟಿಸ್ ಗ್ಯಾಲರಿಯ ಸ್ಟುಡಿಯೋದಿಂದ. ಥ್ಯಾಂಕ್ಸ್ ನಿಮಗೆಲ್ಲ ಮೊದಲೇ ಹೇಳ್ತಾ ಇದ್ದೀನಿ, ಯಾಕಂತ ಹೇಳಿದ್ರೆ ನನ್ನ ವೀಡಿಯೋಗಳನ್ನೆಲ್ಲ ನೋಡಿ ನೀವು ಸಪೋರ್ಟ್ ಮಾಡ್ತಾಯಿದ್ದೀರಿ. ತುಂಬ ಜನ ಏನು ಹೇಳಿದ್ರು ಅಂದರೆ ಬರೀ ಮಾತಲ್ಲೇ ಎಲ್ಲ ವಿಷಯನ ಹೇಳೋದಕ್ಕಿಂತ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಏನಾದ್ರು ಒಂದು ಸ್ವಲ್ಪ ತೋರಿಸಿ ಅಂತ ಕೂಡ ಹೇಳಿದ್ರು. ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಒಂದು ಡೆಕೋರೇಟಿವ್ ಟೈಪ್ ಆಫ್ ವರ್ಕ್ ಮಾಡ್ತಾ ಇದ್ದೆ, ಅದು ಪ್ಯಾಲೆಟ್ ನೈಫನ್ನು ಯೂಸ್ ಮಾಡಿಕೊಂಡು. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅಂದರೆ ನಿಮಗಿಲ್ಲಿ ಭಾಳ ಡೀಟೇಲಾಗಿ ನೀವೇ ವರ್ಕ್ ಮಾಡೋದಕ್ಕೆ ಇದನ್ನು ನೋಡಿ ಕಷ್ಟ ಆಗ್ಬೋದು, ಬಟ್ ಒಂದು ಜನ್ರಲಾಗಿ ಇದನ್ನು ಹೇಗೆ ಒಬ್ಬ ಆರ್ಟಿಸ್ಟ್ ಇದನ್ನು ವರ್ಕ್ ಮಾಡ್ತಾನೆ ಅನ್ನೋದನ್ನು ನೀವು ನೋಡ್ಬೋದು. ಈ ವಿಡಿಯೋನ ಸ್ವಲ್ಪ ಸ್ಪೀಡಪ್ ಮಾಡಿದ್ದೀನಿ, ಯಾಕಂದರೆ ತುಂಬ ಜಾಸ್ತಿ ಟೈಮ್ ತೊಗೊಳುತ್ತೆ, ಮತ್ತು ನೀವು ಅದನ್ನು ಕಂಟಿನ್ಯೂಸ್ ನೋಡೋದಕ್ಕೂ ಕೂಡ ನಿಮಗೆ ಅಷ್ಟು ತಾಳ್ಮೆ ಇರೋದಿಲ್ಲ. ಅದಕ್ಕೇ ನಾನು ಮೊದಲಿಗೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಎರಡಡಿ ಎರಡಡಿದು ಒಂದು ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಅದನ್ನು ಅದ್ರ ಮೇಲಕ್ಕೆ ಫಸ್ಟು ಒಂದು ಕೋಟು ಯಾವ್ದಾರು ಒಂದು ಲೈಟ್ ಕಲರ್ನ ಅಪ್ಲೈ ಮಾಡ್ಕೊಂಬಿಡ್ಬೇಕು, ಯಾಕೆಂದರೆ ಬ್ಯಾಕ್ಗ್ರೌಂಡನ್ನು ನಾವು ಕರೆಕ್ಟಾಗಿ ಅಪ್ಲೈ ಮಾಡಿಕೊಂಡ್ರೆ, ಯಾಕಂದರೆ ಪ್ಯಾಲೆಟ್ ನೈಫ್ ಯೂಸ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ವೈಟ್ ಪ್ಯಾಚಸ್ ಎಲ್ಲ ಬಂದುಬಿಡುತ್ತೆ ನೀವು ಬ್ಯಾಕ್ಗ್ರೌಂಡ್ ಕರೆಕ್ಟಾಗಿ ಇಲ್ಲ ಅಂದರೆ. ಡೈರೆಕ್ಟಾಗಿ ಕ್ಯಾನ್ವಸ್ ಮೇಲೆ ವರ್ಕ್ ಮಾಡುವಾಗ ಸ್ವಲ್ಪ ಒಂದು ಕೋಟ್ ಕಲರ್ ಅಪ್ಲೈ ಮಾಡ್ತಾಯಿದ್ದೀನಿ. ನಾನಿಲ್ಲಿ ರಾಸಿನ ಎಲ್ಲೋ ಮತ್ತು ಸ್ವಲ್ಪ ಬ್ಲೂ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಕೋಟ್ ಕಲರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಆಯಿತಾ, ಇದಾದಮೇಲೆ ಒಂದು 10 ನಿಮಿಷಕ್ಕೆ ಡ್ರೈ ಆಗುತ್ತೆ. ಇದು ಏನು ನಾವು ಕಲರ್ ಅಪ್ಲೈ ಮಾಡ್ತೀವಿ ಅಕ್ರಿಲಿಕ್ ಕಲರು, ಒಂದು 10-15 ನಿಮಿಷಕ್ಕೆಲ್ಲ ಒಣಗೋಗ್ಬಿಡುತ್ತೆ. ಅದೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಡ್ರೈ ಆಗೋದಕ್ಕೆ. ಸೊ ಅದೊಂದು ದೊಡ್ಡ ಅಡ್ವಾಂಟೇಜು ನಮ್ಮ ಅಕ್ರಿಲಿಕ್ ಕಲರ್ನಲ್ಲಿ. ಅದಾದಮೇಲೆ ನಾನು ಕಂಪಾಸಿಂದ ಒಂದು ಸರ್ಕಲ್ ಹಾಕ್ಕೊತೀನಿ, ಯಾಕಂದರೆ ಇದೊಂದು ಫ್ಲವರ್ ವಾಸ್ ಮಾಡ್ತಾಯಿದ್ದೀನಿ. ಫ್ಲವರ್ ವಾಸ್ ಮಾಡುವಾಗ ಏನು ಮಾಡಬೇಕಂದ್ರೆ, ಈ 2-4 ಥರ ಕಾಂಪೋಸಿಷನ್ ಇರುತ್ತೆ. ಯಾವ್ದಾರು ಒಂದು ವಸ್ತುನ ಎಕ್ಸಾಕ್ಟ್ಲಿ ಮಿಡ್ಲಲ್ಲಿ ಪ್ಲೇಸ್ ಮಾಡೋದು ಒಂಥರ ಇರುತ್ತೆ, ಒಂದು ಸ್ವಲ್ಪ ಸೈಡಲ್ಲಿ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡನ್ನು ತೋರಿಸೋದು ಒಂಥರ ಇರುತ್ತೆ. ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ, ಎಕ್ಸಾಕ್ಟ್ ಮಿಡ್ಲಲ್ಲಿ ಒಂದು ಫ್ಲವರ್ ವಾಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನು ಮಾಡಿದೆ, ಮಿಡ್ಲಲ್ಲಿ ಒಂದು ಲೈನ್ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಕಂಪಾಸಲ್ಲಿ ಒಂದು ಸರ್ಕಲ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಒಂದು ಸರ್ಕಲನ್ನು ನಿಮಗೊಂದು ಐಡಿಯಾ ಸಿಕ್ಬಿಟ್ರೆ ಆಮೇಲೆ ತುಂಬ ಈಸಿ ನಿಮಗೆ, ಅದು ಜಸ್ಟ್ ಕಲರ್ ಅಪ್ಲೈ ಮಾಡಿದ್ರಾಯಿತು. ಫಸ್ಟು ಇದನ್ನು ನಾವು ಬ್ರಷಲ್ಲೇ ಸ್ವಲ್ಪ ವರ್ಕ್ ಮಾಡಬೇಕು ಫಸ್ಟು. ಏನು ತಿಳ್ಕೊಂಡಿದ್ದಾರೆಂದರೆ, ತುಂಬ ಜನ ಪ್ಯಾಲೆಟ್ ನೈಫ್ ಅಂದ ತಕ್ಷಣ ಪ್ಯಾಲೆಟ್ ನೈಫನ್ನೇ ಯೂಸ್ ಮಾಡಿಕೊಂಡು ಎಲ್ಲ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಆ ಥರ ಏನಿಲ್ಲ. ಫಸ್ಟು ನಿಮಗೆ ಒಂದು ಬಿಗಿನರ್ಸಿಗೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಬಿಗಿನರ್ಸು, ಬ್ರಷಲ್ಲಿ ಕೂಡ ಸ್ವಲ್ಪ ವರ್ಕ್ ಮಾಡಿಕೊಂಡ್ರೆ ಅದ್ರ ಮೇಲ್ಗಡೆ ನೀವು ಪ್ಯಾಲೆಟ್ ನೈಫನ್ನು ಯೂಸ್ ಮಾಡಿಕೊಂಡು ಒಂದು ಬ್ಯೂಟಿಫುಲ್ ಆದಂತಹ ಎಫೆಕ್ಟನ್ನು ತರೋದಕ್ಕೆ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ. ಸೊ ಮೊದಲು ಏನು ಮಾಡೋಣ ಅಂತ ಹೇಳಿದ್ರೆ, ಬ್ರಷಲ್ಲಿ ಒಂದು ಕೋಟು ಅಪ್ಲೈ ಮಾಡೋಣ. ಜೊತೆ ಜೊತೆಗೇ ಎಲ್ಲೆಲ್ಲಿ ಹೈಲೈಟ್ಸ್ ಬರುತ್ತೆ, ಎಲ್ಲೆಲ್ಲಿ ನಾವು ಪ್ಯಾಲೆಟನ್ನು ನೈಫನ್ನು ಯೂಸ್ ಮಾಡಬೇಕು ಅನ್ನೋದನ್ನು ನೋಡಿಕೊಂಡು ಜೊತೆ ಜೊತೆಗೇ ಮಾಡ್ತಾ ಹೋಗೋದು ಕೂಡ ತುಂಬ ಯೂಸ್ಫುಲ್ ಆಗಿರುತ್ತೆ. ನೋಡಿ, ನಾನು ಇಲ್ಲಿ ತುಂಬ ಸಿಂಪಲ್ ಕಲರ್ಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ವೈಲೆಟ್ಟು, ಆಮೇಲೆ ಬ್ಲ್ಯಾಕು. ವೈಲೆಟ್ ಅಂದರೆ ಡೀಪ್ ಮಜೆಂಟ ಅಂತ ಹೇಳಿ, ನಾವು ಯಾವ ಕಲರ್ ನಮಗೆ ಕಣ್ಣಿಗೆ ಕಾಣುತ್ತೆ ಅದರ ಹೆಸರು ಹಾಗೇ ಇರಲ್ಲ. ವೈಲೆಟ್ ಹೆಸರು ವೈಲೆಟ್ ಆಗಿಯೇ ಇರಲ್ಲ. ವೈಲೆಟ್ಗೆ ನಾವು ಡೀಪ್ ಮಜೆಂಟ ಅಂತ ಹೇಳ್ತೀವಿ. ಡಾರ್ಕ್ ಬ್ಲೂ ಅಂತೇನು ಹೇಳ್ತೀವಿ ಅದಕ್ಕೆ, ಫ್ರೆಷಿಯನ್ ಬ್ಲೂ ಅಂತ ಹೇಳ್ತೀವಿ. ಆಮೇಲೆ ಹಾಗೆಯೇ ಎಲ್ಲ ಕಲರಿಗೂ ಅಕರ್ಲಿಕ್ಕಲ್ಲಿ ಅದರದ್ದೇ ಆದಂಥ ಬೇರೆ ಬೇರೆ ಹೆಸರು ಇರುತ್ತೆ, ಆಯಾ ಕಂಪನಿಗಳು ಕೊಟ್ಟಿರೋಂಥ ಹೆಸರು. ಇದೆಲ್ಲ ಗೊತ್ತಿದ್ದರೆ ತುಂಬ ಒಳ್ಳೆಯದು. ಬ್ಲ್ಯಾಕು, ಆಮೇಲೆ ವೈಟು, ಟಿಟಾನಿಯಂ ವೈಟ್ ಅಂತ, ಹಾಗೆಯೇ ಎಲ್ಲೋ ಆಕರ್, ಇದೆಲ್ಲ ಯೂಸ್ ಮಾಡಿಕೊಂಡು ನಾನು ಈ ಒಂದು ಪೇಂಟಿಂಗನ್ನು ಮಾಡ್ತಾ ಇರೋದು. ಇದು ತುಂಬ ಸುಲಭ ನಿಜ ಹೇಳಬೇಕಂತಂದರೆ, ಯಾರು ಬೇಕಾದರೆ ಇದನ್ನು ಪ್ರಯತ್ನ ಮಾಡಿ ಒಂದು ಅದ್ಭುತವಾದಂತಹ ಪೇಂಟಿಂಗನ್ನು ಮಾಡ್ಬೋದು. ಯಾಕಂದರೆ ಇದು ನಮಗೆ ನೋಡೋರಿಗೆ ತುಂಬ ಅಟ್ರ್ಯಾಕ್ಟಿವ್ ಅಂತ ಅನಿಸುತ್ತೆ, ಪ್ಯಾಲೆಟ್ ನೈಫನ್ನು ಯೂಸ್ ಮಾಡಿ ವರ್ಕ್ ಮಾಡಿದ್ರೆ. ಮತ್ತು ಇಂಡಿವಿಜುವಲ್ ಆಗಿರೋಂಥ ಒಂದು ಸ್ಟೈಲ್ ಕೂಡ ಕ್ರಿಯೇಟ್ ಮಾಡ್ಕೋಬೋದು ಇದರಲ್ಲೇ ತುಂಬ ಎಫರ್ಟನ್ನು ಹಾಕಿದರೆ. ನೋಡಿ ಯಾವ ಥರ ಶೇಪ್ ಬರ್ತಾ ಇದೆ ಹಾಗೆಯೇ.
ಜೊತೆ ಜೊತೆಗೆ ಸ್ವಲ್ಪ ಬ್ರಷ್ ಕೂಡ ಯೂಸ್ ಮಾಡ್ಕೊಳ್ಳಿ ಜೊತೆ ಜೊತೆಗೆ, ಏನು ತೊಂದರೆ ಇಲ್ಲ. ಹಾಗೆಯೇ ಒಂದಿಷ್ಟು ಟಿಶ್ಯೂ ಪೇಪರ್ಸ್ಗಳನ್ನ ಜೊತೆಗೆ ಇಟ್ಕೊಂಡಿರಬೇಕು, ಯಾಕಂದರೆ ಪ್ಯಾಲೆಟ್ ನೈಫನ್ನು ಆವಾಗವಾಗ ಒರೆಸ್ತಾ ಇರಬೇಕಾಗತ್ತೆ. ಅದು ತುಂಬ ನಿಮಗೆ ಏನು ಮಾಡುತ್ತೆ ಅಂದರೆ ತುಂಬ ಕಲ್ಲರನ್ನು ಜಾಸ್ತಿ ಜಾಸ್ತಿ ತೊಗೊಳ್ಳೋದ್ರಿಂದ, ಮತ್ತು ಫ್ರೆಶ್ ಕಲರ್ಸ್ ಬೇಕಂದರೆ ಅದನ್ನು ಒರೆಸಿ ಹೊಸದಾಗಿ ಮತ್ತೆ ತೊಗೋಬೇಕಾಗತ್ತೆ ಆ ಥರ. ಯಾವ ಥರ ಎಫೆಕ್ಟ್ ಬರ್ತಾ ಇದೆ.
ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ. ನಿಮಗೆ ಬೇರೆ 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 ವಿಷಯಗಳನ್ನ ತಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.